ಇನ್ನೊಂದು ಬರ್ತ್ಡೇ ಮಾಡಿಕೊಂಡು ಹೇಳಿದವು. ಅಮ್ಮ ಬರ್ತ್ಡೇ ಹೆಂಡು ನಾವು ಇದು ಮಾಡಲಿಲ್ಲ ಅಂತಾರ. ಆ ಕೇಕಿನ ತಂದು ಕ್ಯಾಂಡ್ ಹೊತ್ತಿಸಿ ಬುಗ್ಗೆ ಹೊತ್ತಿಸಿ ಎಲ್ಲ ಪೈಸೆ ಹಾಳು ಮಾಡಲಿಲ್ಲ. ನಾವು ಮನೆ ಬಿಟ್ಟಲ್ಲಿ ಹೋಗಲು ಇಲ್ಲ. ಹಾಗೆ ಮಕ್ಕಳು ಮಾಡಲು ಒಂದು 4 ಕಿಲೋದ ಗೋಧಿ ಹಲ್ವಾ ಮಾಡಿತ್ತು. ಹಾಗೆ ದನಕ್ಕೆ ಗೋಮಾತೆಗೆ ನಮ್ಮ ಒಟ್ಟಿಗೆ ಇಪ್ಪದಲ್ಲದ. ಹಾಗೆ ಅವಕ್ಕೆ ಅಂತ ಹೇಳಿದರೆ ಒಂದು ಈಗ 47 ವರ್ಷ ಕಳೆದ 48 ವರ್ಷ ಆತಿದ. ಅಂಬಾಗ ದಿನಕ್ಕೆ 1 ಗ್ರಾಮ್ ನಮಗೆ ಲೆಕ್ಕ ಹಾಕಿ 4 ಕಿಲೋ 700 ಗ್ರಾಮ್ ಅಕ್ಕಿ, 4 ಕಿಲೋ 700 ಗ್ರಾಮ್ ಬೆಲ್ಲ, 4 ಕಿಲೋ 700 ಗ್ರಾಮ್ ಕಾಯಿ ಹಾಕಿ, ಹಾಗೆ ಒಳಗೊಂದು ಪಾಯಸ. ಅಂಬಾಗದ 18 ಕಿಲೋ 150 ಗ್ರಾಮ್ 17 ಕಿಲೋ 150 ಗ್ರಾಮ್ ಆಯ್ತು. ಅಷ್ಟಾಗುತ್ತಿಲ್ಲ ಸಾಲದ ವಾಸಿ ವಾಪಾಸಕ್ಕೆ ತೆಂಗಿನಕಾಯಿಯನ್ನೇ ಸೇರಿಸಿ ಹಾಗೊಂದು 17.5 ಕಿಲೋದ ಒಂದು ಪಾಯಸದ ಪಾಕ. ಒಳ್ಳೆ ಅಪ್ಪ ಮಾಡಿ ತಂದ್ವಾಗಿದ ಹಾಲು ಕಂಚಿ ನಾವು ಇದರಲ್ಲಿ ಲಾಯಕ ಕಾಸಿ ದನಕ್ಕೆ ಕಸ್ತಲಪ್ಪಾಗ ಗೋಪೂಜೆ ಮಾಡಿ ಒಂದು ಪಾಯಸ ಕೊಟ್ಟಿಕ್ಕೋದು. ಇನ್ನು ಬರ್ತ್ಡೇಗೆ ಎಲ್ಲರೂ ಶುಭ ಹಾರೈಸಿದ್ದೀರಿ. ನಿಂಗಳೆಲ್ಲ ಬರೆಸಿ ಒಂದು ಬಾಯಿ ಚೂಪೆ ಮಾಡಿಕೊಳ್ಳಿ ಇಟ್ಟಿದ್ದು ಅಂತ ಮಾಡುದು. ಈ ಕೊರೋನಾದಾಗಿ ಅದೇ ಹಿಡಿತಿಲ್ಲ. ಹಾಗೆ ನಾನು ಗೋಮಾತೆಗೆ 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆಗೆ ಈ ಪಾಯಸ ಮಾಡಿ ಕೊಡುವ. ಅಂಬಾಗ ಮನೆಯಲ್ಲಿ ದನ ಇಪ್ಪವು ಒಂದೊಂದು ಗ್ರಾಮೀಣಂಗೆ ಸಾಕು ದಿನಕ್ಕೆ, ಮತ್ತೆ ದಿನ ಕೊಡ್ತಾನೆ. ಅದು ಅಲ್ಲದ್ದವು ಈ ಕೇಕು ಬೆಲೂನ್ ಎಲ್ಲ ತಂದು ಹೊಟ್ಟಿಸಿ ಹಾಳು ಮಾಡ್ತದ್ರಿಂದ ಆರೋಗ್ಯವೂ ಹಾಳು. ಅದರ ಬದಲು 1 ಕಿಲೋ ಹಿಂಡಿಯೋ ಅಕ್ಕಿಯೋ ಎಂತಾರ ಗೋಶಾಲೆಯಲ್ಲಿ ಕೊಡಿ. ಅಲ್ಲಿ 1 ಗ್ರಾಮ್ ಲೆಕ್ಕಲ್ಲಿ ಕೊಟ್ರೆ ಸಾಕಾಗ 50, 60, 100 ದನ ಇಪ್ಪ ಗೋಶಾಲೆ ರಜಾ ಕೊಟ್ರೆ ಸಾಕಾಗುತ್ತ. ಅಮ್ಮ ವರ್ಷಕ್ಕೆ 1 ಕಿಲೋ ಹಂಗ ಆದ್ರೂ 40 ವರ್ಷ 40 ಕಿಲೋ ಹಿಂಡಿ ಕೊಡಿ, 60 ವರ್ಷದ 60 ಕಿಲೋ ಹಿಂಡಿ ಕೊಡಿ. ಹಂಗಪ್ಪ ಗೋಶಾಲಿಪ್ಪ ದನಗ ಹೋಗ್ಕೊಂಡು ಒಳ್ಳೆ ಖುಷಿ ಆಯ್ತು. ಮತ್ತೆ ಅಲ್ಲಿಪ್ಪ ಈ 33 ಕೋಟಿ ದೇವತೆಗಳು ನಮ್ಮ ಹರಸಿ ಒಳ್ಳೇದೆ ಮಾಡ್ತವು. ನಿಂದೆಲ್ಲ ಹರಸಿ ಒಳ್ಳೆ ಮಾಡಿದ್ದೀರಿ. ಓ ಇದೆಂತರ ಅಲ್ಲಿಯೋ ಇದು ನೋಡಿ, ನಾವು ಹಳ್ಳಿ ಇಪ್ಪದು ಈಗ ಪೇಟೆಲಿ ಇಪ್ಪಕ್ಕೆಲ್ಲ ಸುರಕ್ಷಾ ಕವಚಲ್ಲಿ ಪ್ಲಾಸ್ಟಿಕ್ ಇದ್ದು ನಮಗಿದ ಹಾಳು. ಇದೀಗ ಪಾಯಸ ತೊಡಸೋ ಬೆಸಿ ಅಪ್ಪದಕ್ಕೆ ಇಂಟರ್ಸಿ ಮಂಗಳಾಲಿ ಇದ್ದಂದೆ ಅದರದ್ದು ದೊಡ್ಡ ಹಾಳೆ ಬತ್ತು. ನಾನೊಂದು 150 ಸೆಸಿ ಇಂಟರ್ಸಿ ಮಡಗಿದ್ದೆ. 75ರ ಹಂದಿ ಕುಟ್ಟಿದಾಗ ಇನ್ನು 75 ಇದ್ದು. ಹಾಗೆ ಇಂಟರ್ಸಿ ಮಂಗಳ ಒಂದು ಕುಟುಂಬದಲ್ಲಿ ಒಂದು ದಿನನಿತ್ಯ ಪೂಜೆ ಇದ್ದವಕ್ಕೆ 2 ಹೊತ್ತು ಪೂಜೆ ಇದ್ದರಿದ್ದಾನೆ. ಪೂಜೆಗೆ ಮತ್ತೆ ದರಿದ್ರೆ ಇಲ್ಲ ಈ ಇಂಟರ್ಸಿ ಮಂಗಳ ದಿನಾಗಲೂ 1 ಸಿಂಗಾರ ಮುರಿದು ಬೀಳುತ್ತೆ. ಯಾವುದು ಹಾಳೆ ಹಿಂಗೆ ಇರ್ತಾರು ಕಿಚ್ಚಿನ ಹತ್ತಿರ ನಿಂಬ ಕಾಸೋಗಿದ ಹಿಂಗೆಲ್ಲ ಹಾಕಿ ಕಟ್ಟಿಕೊಂಡು ನಿಂದರೆ ನಾವು ಬೆಸಿದಾಗಲಿಲ್ಲ. ಆಸೆ ಹಿಂಗೆ ಕೊಡೋಗ ಇನ್ನು ಪೇಟೆಯಲ್ಲ ಕ್ಯಾಟ್ರಿಂಗ್ ಇದೆಲ್ಲ ಬಳಸೋಲ್ಲ. ಹಿಂಗೆ ಹಾಳೆ ಕಟ್ಟಿಕೊಂಡ್ರೆ ಹಾಳೆಗೂ ರೇಟ್ ಆಯ್ತು, ಶರೀರಕ್ಕೂ ತಂಪಾಯ್ತು, ಅದೊಂದು ಉಪಯೋಗ ತಂದೆ. ಮತ್ತೆ ಹಿಂಗೆ ಹೇಳ್ತಾರೆ ಎಷ್ಟು ಇದ್ದಪ್ಪ ಈ ಮೊನ್ನೆ ಅಡಕ್ಕೆ ರೇಟು ಏರಿದ ಕೋಚಿಗೆ ಆನೆಂತ ಮಾಡಿ ಹೇಳಿದರೆ ಎಲ್ಲ ಹೆಂಡತಿ ಮಕ್ಕಳ ಹತ್ರ ಹೇಳಿದೆ ಕರ್ಗೋಟಿನ ವಯಸ್ಸೆ ನಿಂಗೋಗಾತು ಹೇಳಿ. ಆದರೆ ಕರ್ಗೋಟಿಂಗೆ 150, 200, 250 ಎತ್ತಿದ್ದು. ಇದೀಗ ಈ ಇಂಟರ್ಸಿಮಂಗಲಲ್ಲಿ ಕೊನೆ ಸಿಂಗಾರ ಉದುರುತ್ತ ಹಂಗೆ ಹಸಿ ಹಸಿ ದಿನ ಇಷ್ಟು ಇಷ್ಟೋಡ ಮಾಲೆಕಾಯಿ ಕೊನೆ ಬುಸ್ಕೋ ಬುಸ್ಕೋ ಉದುರುತ್ತಯ್ಯ. ಹಾಗೆ ಮಕ್ಕಳಿಗೆ ಖುಷಿಯೇ ಖುಷಿ. ಅಪ್ಪ ಇನ್ನೂ ನಮಗೆ ಇನ್ನೊಂದೂರು ಎಕರೆ ಜಾಗಿದ್ದರಲ್ಲಿ ಇಂಟರ್ಸಿಮಂಗಲವೇ ಹಾಕಿ ಕೋಳಿ. ಕಾರಣ ಎಂತರ ಆ ನೀ ಕರ್ಗೋಟಿನ ವೈದ್ಯ ಮಕ್ಕಳಿಗೆ ಹೇಳಿದ್ದೆ ಒಂದು ರೇಟ್ ಏರಿದ್ರ ಇಯರ್ಲಿ. ಹಾಗೆ ಈ ಮಕ್ಕಳಿಗೆ ಕರ್ಗೋಟು ಇರ್ತದೆ ಒಂದು ಆಸೆ. ಈ ಹಸಿ ಅಡಕ್ಕೆ ಉದುರಿದೆ ಅವಕ್ಕೆ ಕರ್ಗೋಟಿಗೆ ಸಿಕ್ಕುತ್ತದೆ. ಪುಸ್ತಕ ಆಯ್ತು, ಕ್ಯಾಲ್ಕುಲೇಟ್ರಿಂಗ್ ಆಯ್ತು, ಮೊಬೈಲಿಂಗ್ ಆಯ್ತು, ಅವರ ಲೆಕ್ಕಾಚಾರ. ನಮಗೆ ಈ ಕೊನೆ ದೊಡ್ಡ ದೊಡ್ಡ ಉದುರೋಗ ಮಂಡ್ಯ ಬೇಸಿ ಹಬ್ಬದಲ್ಲಿ ವರ್ಕ್ ಹಿಡಿಯದಂಗೆ ಆಯ್ತು. ಮಕ್ಕಳ ಹೇಳ್ತಾವೆ ಇನ್ನೂ ಇಂಟರ್ಸಿ ಮಂಗಲ ನಾನು ಒಂದು ಎಕರೆಯಲ್ಲಿ ನೆಡುವ ಅಪ್ಪ ಮಾಡಿ ಎಂತ ಕೇಳಿ ಎಪ್ಪಳಗು. ಅಲ್ಲ ಅದರಲ್ಲಿ ಹಸಿಯೇ ಉದುರುತ್ತಲ್ಲ ದೊಡ್ಡ ದೊಡ್ಡ ಕೊನೆ ಅದರ ಬಳ್ಳಿ ಹಾಕಿ ಕಟ್ಟಿಂಬಲ್ಲಿ ನಾವಾಗ ಹಿಡಿತೋ ಹಿಡಿತಿಲ್ಲ. ಅಂಬ ಕರ್ಗೋಟಿನ ಮೈಸೆ ಹೆಂಗ ಹೋಗಿಲ್ಲ 4, 5, 5 ಕೊನೆ ಉದುರಿದರೆ ಅಲ್ಲ ಮಕ್ಕ ಬದುಕುಗಪ್ಪ ಇವಾಗ ಆಲೋಚನೆ ಇದ್ದು. ಆದರೆ ನವಾಗೆ ಊರ ಅಡಕೆ ಸಿಸಿ ಅಪ್ಪು 4 ಅಡಕೆ ಕಡಿಮೆ ಆದರೂ ಈ ದಿನಾಗಲೂ ಅದರ ಬುಡಲ್ಲಿ ಹೋಗಿ ಏಡಿ ಮಡಗಿ ಹತ್ತಿ ಹರಿದು ಬಿದ್ದು ಸೊಂಟ ಮುರಿದರೆ ಆರಿದ್ದು 10 ಅಡಕೆ ಕಡಿಮೆ ಆದರೂ ಊರದ್ದೇ ಸಾಕು. ಈ ನರ್ಸರಿಗಳಿಂದ ಕಾಟು ಸಸಿಗಳನ್ನು ನೆಟ್ಟರೆ ನಮ್ಮ ಭವಿಷ್ಯ ಪೂರಿ ಇದರ ಪೋಷಕರಣ ಮಾಡಲೇ ಆತು. ಅಂಬಾಗ ಬಪ್ಪ ವರ್ಷದ ಈ ವರ್ಷದ ಹಿಂಗೆ ಆತನ್ನೆ ಇನ್ನು ವರ್ಷಕ್ಕೂ ಹಿಂಗೆ ಒಂದು ಪಾಯಸ ಮಾಡಿ ಗೋಮಾತೆಗೆಲ್ಲ ಕೊಟ್ಟಿಕೊಂಡು ನಿಂಗೆಲ್ಲ ಅಲ್ಲಿಂದಲೇ ಸಂತೋಷದಲ್ಲಿ ಆಶೀರ್ವಾದ ಮಾಡಿ ನಿಂಗಳ ಕಲಿ ಆತು. ಇದರ 33 ಕೋಟಿ ದೇವತೆಗಳ ಆವಾಸ ಸ್ಥಾನದ ಈ ಗೋಮಾತೆಗೆ ಕೊಟ್ರೆ
ಇದರ ಪುಣ್ಯ ಈ ವಿಡಿಯೋ ನೋಡಿ ಹರಸಿದವಕ್ಕೆಲ್ಲರಿಗೂ ಇದ್ದು ಹರೇ ರಾಮ.